ఎంతో ప్రతిభావంత ನೀವು ನಿಮ್ಮ ಪ್ರಶ್ನೆಯನ್ನು ಕೇಳಿದ್ದೀರಿ, ಜವಾಬ್ದಾರವಾಗಿದ್ದುಕೊಂಡು ಸಚಿವರು ಕೊಟ್ಟಿದ್ದಾರೆ. ವಿಚಾರದಲ್ಲಿ ಕೂಡ ಅರ್ಥ ಮಾಡಿ ತಾವೆಲ್ಲ ಶಾಸಕ ಮಿತ್ರರು, ಎಲ್ಲ ವಿಚಾರ ಅರ್ಥ ಮಾಡಿಕೊಳ್ಳಿ. ಮಾತಾಡಕ್ ದಯಮಾಡಿ ಹೇಳಿ. ಎಲ್ಲರ ಅಭಿಪ್ರಾಯ ಕಂಡಂಗೆ ತಾಲೂಕಿಂದ ಒಳ್ಳೇದು. ಸ್ಟೇಟ್ಮೆಂಟ್ ಮಾಡಲಿ ಗೃಹ ಸಚಿವರು, ಇನ್ನೊಂದ್ಸರಿ ಪರಿಶೀಲನೆ. ಮೊನ್ನ ಜಂಟ ಕಾರ್ಯದರ್ಶಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ರೆ ಅಧ್ಯಕ್ಷರೇ. ಶ್ರೀನಿವಾಸ್ ಕೂತ್ಕೊಳ್ಳಿ ಸರ್, ನಂಜೇಗೌಡ ಕೂತ್ಕೊಳ್ಳಿ. ನಮ್ಮ ಗೃಹ ಮಂತ್ರಿಗಳು ಗಣೇಶ್ ಪ್ರಾಮಾಣಿಕವಾಗಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಅಧ್ಯಕ್ಷರೇ, ಜನವರಿ 30ನೇ ತಾರೀಕು ಗಂಟೆ ಟೈಮ್ ಅವಕಾಶ ಮಾಡ್ಕೊಡಿ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ನಂಜೇಗೌಡ ಕೂತ್ಕೊಳ್ಳಿ. ಎರಡು ತಿಂಗಳ ಅವಕಾಶ ಮಾಡ್ಕೊಂಡ್ರೆ ಉತ್ತರ ಕೊಡ್ತೀನಿ. ಕೂತ್ಕೊಳ್ಳ್ರಿ, ಕೂತ್ಕೊಳ್ಳಿಪ್ಪ ಪ್ಲೀಸ್. ಮಾನ್ಯ ಅಧ್ಯಕ್ಷರೇ, ಆ ತರಗ ಜನ ಕೂತ್ಕೊಳ್ಳಿ. ಅಶೋಕ್ ಕೂತ್ಕೊಳ್ಳಿ ಪ್ಲೀಸ್. ಉತ್ತರ ಕೊಡ್ತಾರೆ ನೀವ್. ಮಾನ್ಯ ನೋಡಿ, ಮಾನ್ಯ ಇದು ಆಗಬಾರ್ದ. ಈ ಒಂದ್ ನಿಮಿಷ ತೊಂದರೆ ಆಗುದಿಲ್ಲ, ಅರೇಂಜ್ಮೆಂಟ್ ಮಾಡ್ತದೆ. ಪರೀಕ್ಷೆಯನ್ನು ಮಾಡ್ತಕ್ಕಂತ ಸಂದರ್ಭದಲ್ಲಿ ಏನೇನು ಕ್ರಮ ಮಾಡಬೇಕಾಗಿತ್ತು, ಪ್ರಿಕಾಷನ್ಸ್ ಏನ್ ತಗೋಬೇಕಾಗಿತ್ತು, ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಒಂದು ವೇಳೆ ಆಗಿದ್ದಿದ್ರೆ ಈ ರೀತಿ ಬರ್ತಾ ಇರಲಿಲ್ಲ. ಅದು ಆಗೋಗಿದೆ. ಅವ್ರ ಕಾಲದಲ್ಲಾಗಿತ್ತು, ಇವ್ರ ಕಾಲದಲ್ಲಾಗಿತ್ತು, ಆ ಚರ್ಚೆ ಈಗ ಬೇಡ. ಆದ್ರಿಂದ ನಾವು ಒಂದು ಶೆಡ್ಯೂಲ್ ಅನ್ನ ಇಟ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡಿದೆ, ನಿಮ್ಗೆ ಹೇಳಿದೆ ನಮ್ದು ಏನ್ ತೊಂದರೆ ಇದೆ ಅನ್ನೋದನ್ನು ಕೂಡ ಹೇಳಿದ್ದೇನೆ. 1,500 ಜನ ಸಬ್ ಇನ್ಸ್ಪೆಕ್ಟರ್ಗಳದ್ದು ವೇಕೆನ್ಸಿ ಆಗ್ತಾ ಇದೆ ಅಂದ್ರೆ ನಾವು ಪೊಲೀಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.